ನಂದು ಕೊನೆ ಸಭೆ, ಮುಂದೆ ನೀವು ಕರ್ಸಿದ್ರೆ ಬರ್ತೀನಿ, ಇಲ್ಲೇ ಬರಲ್ಲ. ಈಗ ಎಮ್ ಎಲ್ ಎ ಅವರು ಇದ್ದಾರೆ, ಎಮ್ ಎಲ್ ಎ ಬರ, ನೀವು ಬರ, ಎಮ್ ಎಲ್ ಎ ಬಲ್ಲಿ ಹೋಗ್ಬೇಕು ನೀವು. ನನಗೆ ಏನಾಗಿದೆ ಬರ್ಲಿಕ್ಕೆ ಲೇಟ್ ಆದ್ರೆ ನಾನೇ ಅರ್ಧ ಕೆಲಸ ಮಾಡ್ಲಿಕ್ಕಿರ್ತೀನಿ. ಯಾಕ್ರಿ ಕೋಬಾಳ್ ಮ್ಯಾಗಿಂದ ಹೇಳಿ ತಡೆದ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾ ಹೇಳಿದ್ದೀನಿ, ಮುಂಜಾನೆ 9 ಗಂಟೆಗೆ ಎದ್ದು ಅಲ್ಲಿ ಎಷ್ಟು ಮಂದಿಗೆ ಭೇಟಿ ಆಗ್ಬೇಕು, ಅಲ್ಲಿ ಭೇಟಿ ಆಗ್ಬೇಕು, ಇಲ್ಲಿ ತಾಲೂಕು ಆಫೀಸಲ್ಲಿ ಭೇಟಿ ಆಗ್ಬೇಕು, ಮತ್ತು ಎಲ್ಲ ಆಫೀಸರ್ಸ್ ಎಲ್ಲೆಲ್ಲಿ ಅಪರಾಧ ಫ್ರೀ ಮಾಡಿದ್ದಾರೆ, ಎಲ್ಲ ಹಿರಿಯರಂತ ಅಲ್ಲಂಪುರ ಪಾಟೀಲ್ ಇದ್ದಾರೆ, ಗೌನಳ್ ಇದ್ದಾರೆ, ರಾಜಶೇಖರ್ ಇದ್ದಾರೆ, ನಮ್ಮ ಅಮೃತ್ ಗೌಡ್ ಇದ್ದಾರೆ, ನಮ್ಮ ಇವರು ಶಾಂತಗೌಡ್ ಇದ್ದಾರೆ. ನಾಮಿನೇಷನ್ ಕೆಲಸಕ್ಕೆ ಮ್ಯಾಗ ಬೆಂಗಳೂರಿಗೆ ಯಾರು ಬರಬಾರ್ದು. ಈಗಾಗಲೇ ಶ್ರೀಮಾನ್ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಬಜೆಟ್ ಸೆಷನ್ ಆದಮೇಲೆ ನಿಗಮ ಮಂಡಳಿ ನಾಮಿನೇಷನ್ ಮಾಡ್ತೇನೆ. ಮೊನ್ನೆ ಪ್ರೆಸಿಡೆಂಟ್ ಇದ್ದ, ನಾನು ಫೋನ್ ಮಾಡಿದ್ದೆ. ಫೋನ್ ಮಾಡಿದ್ಮೇಲೆ ಬಂದ ಮನೆಗೆ, ಸರ್ ನಿಮ್ಮಲ್ಲಿ ಏನು ಬೇಕು ಹೇಳಿ ಅಂತೇಳಿ. ಯಾಕೆ ನೀವು ಇದ್ರೆ ಹೇಳೋದಿಲ್ಲ, ದೇವರಾಜಸ್ಗೆ ಜಾಗ ಕೊಡ್ರಿ, ಅಂಬೇಡ್ಕರ್ ಭವನ ದುಡ್ಡು ಕೊಟ್ಟಿನಿ, ಈ ಕೆಲಸನ ಮಾಡಬೇಕು. ಇವತ್ತಿನ ಸಮಾರಂಭ ಸಾಕೀಗ, ನಿಮಗೆಲ್ಲ ಕಡೆಗೆ ಸರಿಯಾದ ರೀತಿಯ ಜನ ಬಂದಿದ್ದಾರೆ, ಅವ್ರಿಗೆ ಊಟನೂ ಕೂಡ ಮಾಡಿಸಿದ್ದೀರಿ, ಮತ್ತು ಇವತ್ತು ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಕೂಡ ವ್ಯಕ್ತ ಮಾಡಿದ್ದಾರೆ. ವಿಶೇಷವಾಗಿ ಅಕ್ಬರ್ ಅಹಮದ್ ಸಡಿಗೆ ಅವರು 2 ಸಲ ಲೋಕಸಭಾ ಸದಸ್ಯರಾಗಿ ಇವತ್ತಿನ ಸಭೆಗೆ ಅವರು ಬಂದಿದ್ದಾರೆ, ಬಾಗಲಗೋಡು ಬಂದಿದ್ದಾರೆ, ಮತ್ತು ನಮ್ಮ ಆಲಂ ಖಾನ್ ಅವರು ಬಂದಿದ್ದಾರೆ, ಇವತ್ತು ನಮ್ಮ ಜಾಗೀರ್ದಾರ್ ಬಂದಿದ್ದಾರೆ, ಭಾಳ ನಾಯಕರು ಅಲ್ಲಿ ಬಂದಿದ್ದಾರೆ.